ಸರ್ಕಾರ ಸರಿ ಇಲ್ಲ, ತುಂಬಾ ಬರ್ಡನ್ ಆಗ್ತಾ ಇದೆ ನಮ್ಮ ಮಿಡ್ಲ್ ಕ್ಲಾಸ್, ತುಂಬಾ ಬರ್ಡನ್ ಆಗ್ತಾ ಇದೆ. ತುಂಬಾ ಇರೋರು ಕೋಟಿ ಕೋಟಿ ಕೊಳಿತಾ ಇರೋರು, ಬೇಕಾದ್ರೆ ಲೈಫ್ ಹೆಂಗಿದೆಯೋ ಗೊತ್ತಿಲ್ಲ ನಮ್ಗೆ, ಯಾಕಂದ್ರೆ ನಾವು ಅಲ್ಲ ರೇಂಜಲ್ಲಿ ಇಲ್ಲ. ಮಿಡ್ಲ್ ಕ್ಲಾಸ್ಗಂತೂ ತುಂಬಾ ತೊಂದರೆ ಆಗಿದೆ. ಒಂದು ಗ್ಯಾಸ್ ಬೆಲೆ 900 ಚಿಲ್ಲರೆ ಮಾಡಿದ್ದಾರೆ, 800 ಚಿಲ್ಲರೆ ಆಗಿತ್ತು, 900 ಆಗ್ಬಿಟ್ಟಿದೆ ಇವಾಗ. ಎಲ್ಲಿ ಹೋಗೋದು? 450 ರೂಪಾಯಿ ಇದು ದಿಢೀರಂತ 900 ರೂಪಾಯಿ ಬಂದ್ರೆ ಎಲ್ರಿ ಹೋಗ್ತಾರೆ? ಕೆಲಸ ಇಲ್ಲ ಕೆಲ್ಸಕ್ಕೆ, ಆಯ್ತಾ? ಮನೆ ಬಾಡಿಗೆಗಳು ಕಟ್ಟಕ್ ಆಗ್ತಾ ಇಲ್ಲ. ಆಟೋಗಳು ಗ್ಯಾಸ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಆಟೋದವರು ಖಂಡಿತ ರೇಟ್ ಜಾಸ್ತಿ ಕೇಳ್ತಾರೆ, ಕೇಳಿದ್ರೆ ಗ್ಯಾಸ್ ಮೇಲೆ ಹಾಕ್ತಾರೆ. ಎಲ್ಲಾದ್ರೂ ಆಟೋ ಎಮರ್ಜೆನ್ಸಿ ಕೇಳಿದ್ರೆ ಬರ್ತಾ ಇಲ್ಲ. ಏನಕ್ಕಪ್ಪ ಅಷ್ಟು ಕೇಳ್ತೀಯ ಅಂದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಸರ್ ಅಂತಾರೆ. ಗಾಡಿ ಎತ್ಕೊಂಡು ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ಪೆಟ್ರೋಲ್ ರೀ, ಒಂದು ದಿವಸ ಓಡಾಡಕ್ಕೆ 150 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಬೇಕು. ದಿನಕ್ಕೆ 100 ರೂಪಾಯಿ ದುಡಿಬೇಕಾಗಿದೆ ಪೆಟ್ರೋಲ್ ಬೇಕು ಅಂದ್ರೆ 6,000 ತಿಂಗಳಿಗೆ ಆಗೋಯ್ತು. 6,000 ಪೆಟ್ರೋಲ್ ಕೊಡೋದ, ಜೀವನ ಮಾಡೋದ, ಏನಂತ ಮಾಡೋದು? ಇನ್ನು ಸ್ಕೂಲ್ ಅಂತ ಹೋದ್ರೆ ಸ್ಕೂಲ್ಗೆ ಎಷ್ಟು ಡಿಮ್ಯಾಂಡ್ ಆಗ್ತದೆ ಗೊತ್ತಾ? ಆ ಕಡೆ ಸ್ಕೂಲ್ ಕಡೆ ಯಾವುದು ಜ್ಞಾನನೇ ಕೊಡ್ತಾ ಇಲ್ಲ ಅವರು. ಸ್ಕೂಲಲ್ಲಿ ಏನು ಡಿಮ್ಯಾಂಡ್ ಇದೆ ಅದೇ ಡಿಮ್ಯಾಂಡ್. 30% ಅಂತಾರೆ, 30% ಮಾಡಲಿಲ್ಲ. ಸ್ಕೂಲ್ ನೋಡಿದ್ರೆ ಅಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ. ಸ್ಕೂಲ್ಗಳು ಮಕ್ಕಳಿಗೆ ಎಷ್ಟು ಪ್ರೆಷರ್ ಕೊಡ್ತಾ ಇದಾರೆ ಗೊತ್ತಾ? ಆನ್ಲೈನ್ ಕ್ಲಾಸ್ ಅನ್ನೋದ್ರಲ್ಲಿ ಮಾಮೂಲಿ ಏನು ತಗೋಬೇಕು ಆ ದುಡ್ಡನ್ನ ತೊಗೊಳ್ತಾನೆ ಇದ್ದಾರೆ ಅವರು. ಈ ಕಡೆ ಯಾವುದಕ್ಕೂ ಸರಿ ಇಲ್ಲ. ಓಡಾಡೋ ಗಾಡಿ ಪ್ರಾಬ್ಲಮ್ ಆಗ್ತಾ ಇದೆ, ಮನೆಗಳಲ್ಲಿ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ, ಕೆಲಸಗಳಿಲ್ಲ. ಎಲ್ಲ 25% 30% ಕೆಲಸ ತೊಗೊಳ್ತಾ ಇದ್ದಾರೆ, ಕೆಲಸಗಳಿಲ್ಲ. ಮನೇಲಿ ಕುಂತ್ಕೊಂಡಿರೋ ಟೈಮ್ ಇದೆಲ್ಲ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಪಬ್ಲಿಕ್ ಯಾವ ಥರ ಆಗುತ್ತೆ? ಆ ಕರೆನ್ಸಿಗಳನ್ನ ನೋಡ್ತಾ ಇದ್ರೇನ್ರಿ ನೀವು? ಕರೆನ್ಸಿ ನೋಡಿದಿರಾ? ಬಿಜೆಪಿ ಬಂದು ಇನ್ನೂ ಒಳ್ಳೇದು ನಡೆಯುತ್ತೆ ಅಂತ ನಾವು ಬಿಜೆಪಿಗೆ ಸಪೋರ್ಟ್ ಮಾಡಿ ಹೋದ ಸಲ ಇನ್ನೂ ಬಿಜೆಪಿಗೆ ಹಾಕಿದ್ದೀವಿ, ಈ ಸಲ ಇನ್ನೂ ಬಿಜೆಪಿಗೆ ಹಾಕಿದ್ದೀವಿ. ಬಿಜೆಪಿ ಬಂದು ಈ ನಮ್ಮ ಸ್ಟೇಟಿಗೆ ಆಗಲಿ ನಮ್ಮ ಕಂಟ್ರಿಗೆ ಆಗಲಿ ಯಾವ ಪ್ರಯೋಜನವೂ ಇಲ್ಲ ಅವರಿಂದ. 5 ಪೈಸಾ ಪ್ರಯೋಜನವೂ ಇಲ್ಲ. 71 ರೂಪಾಯಿ ಬಿಜೆಪಿ ಪರ ಮುಂದೆ ಇದ್ದಿದ್ದ ಪೆಟ್ರೋಲ್ ರೇಟ್ ಇವಾಗ 105 ರೂಪಾಯಿ ಆಗಿದೆ. ಏನೋ ಬ್ಲಾಕ್ ಮನಿ ಎತ್ತಿದ್ದೀನಿ ಅಂದಿದ್ದಾರೆ. ಅವ್ರ ಕೈಯಲ್ಲಿ ಏನು ಮಾಡಕ್ ಆಗ್ಲಿಲ್ಲ. ಈ ಕೋವಿಡ್ ಅನ್ನೋದು ಒಂದು ಕಾರಣ ಇಟ್ಕೊಂಡ್ಬಿಟ್ಟು ಕೋವಿಡ್ 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 ಒಂದು ಇಟ್ಕೊಂಡಿದ್ದಾರೆ. ಅದ್ರ ಮೇಲೆ ಹಾಕಿ ಹಾಕಿ ಕೋವಿಡ್ ಅಂತ ಹೇಳಿದ್ಮೇಲೆ ಜನಕ್ಕೆ ಅನುಕೂಲ ಆಗೋ ತರ ಇರಬೇಕು. ಎಲ್ಲ ಫುಲ್ ಅನಾನುಕೂಲ ಆಗ್ತಾ ಇದೆ. ಯಾವ್ದನ್ನು ನಾವು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಕೋವಿಡ್ ಅಂತ ಫೈನ್ ಹಾಕ್ತಾರೆ. ಆ ಫೈನ್ ಏನಕ್ಕೆ ಹಾಕ್ತಾರೆ? ಪಬ್ಲಿಕ್ ಮೇಲೆ 200 ರೂಪಾಯಿ ಸಂಪಾದನೆ ಇಲ್ಲದೆ 200 ರೂಪಾಯಿ 300 ರೂಪಾಯಿ ಹೆಂಗ್ ಫೈನ್ ಕಟ್ಲಿ? ಸಂಪಾದನೆ ಇಲ್ಲ, 200 ರೂಪಾಯಿ 300 ರೂಪಾಯಿ. ಅವಾಗ್ಲೂ ರಾಜಕೀಯ ಇವರಿಗೆ ಗೌರ್ಮೆಂಟ್ಗೆ ಅನುಕೂಲನೇ. ಯಾವ ನೋಡಿದ್ರು ಪಬ್ಲಿಕ್ ಲಾಸೆ ಆದ ಬಿಟ್ರೆ ಅನುಕೂಲ ಯಾವುದು ಮಾಡ್ತಿಲ್ಲ. ಆ ಟ್ರಾಫಿಕ್ ಅಲ್ಲಿ ಸಿಗ್ನಲ್ಗಳಲ್ಲಿ ಕೇಸ್ ಹಾಕ್ತಾರಾ? ಕೇಸ್ ಹಾಕಿದ್ರೆ ಏನ್ ಮಾಡ್ತಾರೆ ನೋಡ್ರಿ? 100 ರೂಪಾಯಿ ಹಾಕಿದ್ರು ಭಯ ಇರೋನ್ ಭಯ ಇದ್ದೇ ಇದೆ. 500 ರೂಪಾಯಿ ಹಾಕಿದ್ರು ಭಯ ಇರೋನ್ ಭಯ ಇದ್ದೇ ಇರುತ್ತೆ. ಹೆಲ್ಮೆಟ್ ಯಾರು ಸೇಫ್ಟಿ? ನಮ್ ಸೇಫ್ಟಿ. ಏನೋ ಎಮರ್ಜೆನ್ಸಿ ಯಾರಾದ್ರು ಒಬ್ರು ಹಾಕೊಳ್ದೆ ಹೋಗ್ಬಿಡ್ತಾರ ಒಂದ್ ಟೈಮ್. 58 ಕ್ರಾಸ್ ಅಲ್ಲಿ ಪೊಲೀಸ್ ಇಟ್ಕೊಂಡು ಎಲ್ಲರೂ ಮೊಬೈಲ್ ಹಿಡಿದು 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 ಕೇಸ್ ಹಾಕೋದು. ಯಾರು ಕರೆದು ಏನು ಸರ್ಕಲ್ ಅಲ್ಲಿ ನಿಂತ್ಕೊಳ್ಳೋದು? ಅದನ್ನ ಬಿಟ್ಬಿಟ್ಟು ಫೋಟೋ ಹಿಡ್ಕೊಂಡು ಎಂದೊಂದು ಎಲ್ಲ ಕಡೆ ನಿಂತ್ಕೊಂಡ್ಬಿಡ್ತಾರೆ. ಅವ್ರು ಕೆಲಸ ಮಾಡ್ತಿಲ್ಲ, ದುಡ್ಡು ವರ್ಮ ದುಡ್ಡು ಸಂಪಾದನೆ ಮಾಡೋದನ್ನ ನೋಡ್ತಾರೆ, ಕೆಲಸನೂ ಮಾಡ್ತಿಲ್ಲ. ಅವ್ರು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಸರ್ಕಲ್ ಅಲ್ಲಿ ನೋಡಿ ಎಲ್ಲ ಮೊಬೈಲ್ ಹಿಡ್ಕೊಂಡು ಅವ್ರ ಡ್ಯೂಟಿನ ಮಾಡ್ತಿಲ್ಲ. ಅವ್ರು ಏನ್ ಬೇಕು ಪಬ್ಲಿಕ್ಗೆ ಡಿಸ್ಟರ್ಬ್ ಮಾಡಬೇಕು, ದುಡ್ಡು ಕಲೆಕ್ಷನ್ ಆಗಬೇಕು ಅಷ್ಟೇ ಅವ್ರಿಗೆ. ಇದು ಬಿಟ್ರೆ ಮಿಕ್ಕಿದ್ದು ಅವ್ರಿಗೆ ಪಬ್ಲಿಕ್ ಬಗ್ಗೆ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಅದು ಗೊತ್ತು, ಅಫ್ಕೋರ್ಸ್ ನಿಜಾನೇ. ಬಟ್ ಆದ್ರೂ ಅಷ್ಟು ಟಾರ್ಚರ್ ಮಾಡಬಾರ್ದಲ್ಲ. 500 ರೂಪಾಯಿ ಅಂದ್ರೆ ಒಂದು ಫೈನ್ ಎಷ್ಟಾಗುತ್ತೆ ಗೊತ್ತಿಲ್ಲ. ಹಿಂದ್ಗಡೆ ಹಿಡಿದು ಮನೆ ಹತ್ರ ಲೋಕಲ್ ಓಡಾಡಿದ್ರು ಎಲ್ಲೆಲ್ಲೇ ಪೊಲೀಸ್ ನಿಂತಿದ್ದಾರೆ. ಫೋಟೋಗಳು ಹಿಡಿದು ಹಿಡಿದು ನಾವು ಅಪ್ಡೇಟ್ ಮಾಡ್ತಾರೆ ಎಲ್ಲ. 500 ರೂಪಾಯಿ ಕೇಸ್ ಲೋನ್ ಚೆಕ್ ಮಾಡಕ್ ಹೋದ್ರೆ ಬರೀ 500 ಅಂತ ಫೈನ್ಗಳು. ಎಷ್ಟು ಕಟ್ಟೋದು ಫೈನ್? ಒಂದೊಂದು ಗಾಡಿ ಮೇಲೆ 8,000 9,000 ಫೈನ್ ಇದ್ರೆ ಏನು? ಗಾಡಿ ಬೆಲೆ ಅಷ್ಟಿರಲ್ಲ. ಗಾಡಿ ಮಾರಿದ್ರೆ 11-12 ಸಾವಿರ ರೂಪಾಯಿ ಗಾಡಿ ಇರುತ್ತೆ, ಆದ್ರೆ ಇವ್ರು ಫೈನ್ ಮಾತ್ರ 11,000 ಫೈನ್ ಇರುತ್ತೆ. ಮಾರಕ್ ಹೋದಾಗ ಯಾರಾದ್ರು ನೋಡ್ಬಿಟ್ಟು ಫೈನ್ ಚೆಕ್ ಮಾಡ್ಬಿಟ್ಟು ಇದು ಮಾಡ್ತಾರೆ. ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಹೇಳ್ಕೊಂಡು ಹೋದ್ರೆ ಅದಕ್ಕೆ ಸ್ಟಾಪ್ ಇಲ್ಲ ರೀ. ಅಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಕೆಲಸ ಇದ್ರೆ ಸರ್ ಅಲ್ವಾ? ಕೆಲಸ ಇದ್ರಲ್ವಾ ಸರ್? ಇನ್ಕಮ್ 50% ಕೆಲಸ ಮಾಡ್ಬೇಕಂತಾರೆ. 50% ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಅವರು ಇನ್ನೂ ಟಾರ್ಚರು. ಕೋವಿಡ್ ಅಲ್ಲಿ ನಮ್ಗೆ ದುಡ್ಡು ಬರ್ತಿಲ್ಲ, ನಿಮ್ಗೆ ಎಲ್ಲಿ ದುಡ್ಡು ಕೊಡೋದಂತ ಅವ್ರು ಸಂಪ್ಲಾನು ಕೊಡಲ್ಲ. ಇಲ್ಲಿ ಇವ್ರು ಪೊಲೀಸ್ ಅವ್ರ ಕಾಟ ಬೇರೆ. ಇವ್ರು ಇಲ್ಲಿ ನೋಡಿದ್ರೆ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಗ್ಯಾಸ್ ರೇಟು ಹತ್ತಿಸ್ತಾನೆ ಹೋಗ್ತಾ ಇದ್ದಾರೆ. ಹೋಗ್ತಾ ಹೋಗೋ ರೀತಿ ನೋಡಿದ್ರೆ ಎಲ್ಲೂ ಹೋಗುತ್ತೋ ಈ ದೇಶ ಹೆಂಗ್ ಹಾಳಾಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಹಂಗ್ ಮಾಡ್ತಿದ್ದಾರೆ ಈ ರಾಜ್ಯದ. ಖರ್ಚು ಮಾತ್ರ ಸೇಮ್ ಇದೆ ಸರ್, ಖರ್ಚು ಮಾತ್ರ ಸೇಮ್ ಇದೆ. ಎಷ್ಟಿತ್ತು ಅಷ್ಟೇ ಇದೆ ಖರ್ಚು. ಬರೋದಂತೂ ಜಾಸ್ತಿ ಇಲ್ಲ, ಹೋಗೋದು ಮಾತ್ರ ಜಾಸ್ತಿ ಆಗ್ತಾನೆ ಇದೆ. ಸರಿನಾ? 1 ರೂಪಾಯಿ 30 ರೂಪಾಯಿ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಆಗ್ತದೆ. ಅದು ಆ ಥರ ಟಲ್ಲಿ ಮಾಡ್ಕೊಂಡೋದ್ರೆ 300-400 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಮನೆ ಎಷ್ಟು ಕಷ್ಟ ಇದೆ ಗೊತ್ತಾ? ತುಂಬ ಕಷ್ಟ ಇದೆ ರೀ. ಮಕ್ಕಳನ್ನ ಓದ್ಸಕ್ ಆಗ್ತಾ ಇಲ್ಲ ಗೊತ್ತಾ? ನನ್ನ ಮಗಳನ್ನ ನನ್ನ ಪರ್ಸನಲ್ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಇವಾಗ 9th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ, LKG UKG ಸೇರಿ 11 ವರ್ಷ ಓದಿದ್ದಾಳೆ. 11 ವರ್ಷದಲ್ಲಿ ನಾನು ಯಾವ ವರ್ಷನೂ ಅವ್ರ ಹತ್ರ ಎಕ್ಸ್ಕ್ಯೂಸೇ ಕೇಳಿಲ್ಲ ಸ್ಕೂಲಲ್ಲಿ. ಈ ವರ್ಷ ಹೋಗ್ಬಿಟ್ಟು ಹೆಚ್ಚು ಮತ್ತೆ ಎಕ್ಸ್ಕ್ಯೂಸ್ ಕೇಳಿದ್ದೀವಿ, ಮೇಡಮ್ ಇನ್ಸ್ಟಾಲ್ಮೆಂಟ್ ಕೊಡಿ, ಟೈಮ್ ಕೊಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಹಣೆ ಬರ? ಅವ್ರು ಎಷ್ಟು ರೂಢಾಗಿ ಮಾತಾಡ್ತಾರೆ ಗೊತ್ತಾ? ನಿಮ್ಮ ಥರನೇ ಎಲ್ಲ ಪೇರೆಂಟ್ಸು, ಆದರೆ ಕಟ್ಟರಿಲ್ಲ ಟಿ ಸಿ ತೊಗೊಂಡು ಹೋಗಿ ಅಂತಾರೆ. ಎಷ್ಟು ನೋವಾಗುತ್ತೆ ಗೊತ್ತಾ? ಇದೆಲ್ಲ ಹೆಂಗೆ? ದುಡ್ಡು ನಮಗೆ ಬಂದಿದ್ರೆ ನಾವು ಎಕ್ಸ್ಕ್ಯೂಸ್ ಕೇಳ್ತೀವಾ?
ಮಕ್ಕಳ ಎಜುಕೇಶನ್ ಬಗ್ಗೆ ನಾವು ಕಾಂಪ್ರಮೈಸ್ ಆಗ್ತೀವಾ, ಕಟ್ಬಿಟ್ಟು ಬಂದ್ಬಿಡ್ತೀವಿ. ಎಷ್ಟು ಕಷ್ಟ ಆಗ್ತದೆ ಗೊತ್ತಾ? ಗಾಡಿ ಎತ್ಕೊಂಡು ಹೋಗ್ಬೇಕು, ಗಾಡಿ ಎತ್ಕೊಂಡು ಹೋದ್ರೆ ಆಗಲ್ಲ, ಆಟೋದಲ್ಲಿ ಹೋಗಕ್ ಆಗ್ತಾ ಇಲ್ಲ, ಟ್ಯಾಕ್ಸಿಗಳು ಹೋಗ್ತಾ ಇರ್ತಿಲ್ಲ, ಯಾಕೆಂದ್ರೆ ಡೀಸೆಲ್ ಗ್ಯಾಸ್ ಬೆಲೆ. ಈ ಕಡೆ ನೋಡ್ರೆ ಮನೆ ಗ್ಯಾಸ್ಗಳ ಬೆಲೆ ಎಷ್ಟು ಕಷ್ಟ ಆಗ್ತದೆ ಅಂದ್ರೆ ಅಷ್ಟು ಕಷ್ಟ ಆಗ್ತದೆ. ಎಲ್ಲ ಸರೌಂಡಿಂಗ್ ರೌಂಡ್ ಅಪ್ ಅನ್ನು ನೋಡಿದ್ರೆ ಸರ್ಕಾರ ಸರಿ ಇಲ್ಲ. ಸರ್ಕಾರ ನಾವೇ ಬೇಕು ಬೇಕು ಅಂತ ಹೋಗಿ ಬಯಸಿ ತಗೊಂಡ್ಬಂದಿದ್ದ ಸರ್ಕಾರ ಇದು. ಇವತ್ತು ಅದರಿಂದನೇ ತುಂಬಾ ತೊಂದರೆ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಹಿಂದೂ ಸೆಂಟ್ರಲ್ ಲೆವೆಲ್ ಅಲ್ಲಿ ಹಿಂದೂಗಳಿಗೆ ಹೆಲ್ಪ್ ಆಗುತ್ತೆ, ಬಾರ್ಡರ್ ಪೊಲೀಸ್ ಮಿಲಿಟರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಟ್ಕೊಂಡು ನಾವ್ ಎಲ್ಲಾನು ಕಷ್ಟನ ತಲೆ ಮೇಲೆ ಹಾಕೊಂಡು ಕೂತ್ಕೊಳಕ್ ಆಗಲ್ಲ. ಆಗುತ್ತೆ, ಎಲ್ಲೋ ಒಂದು ಯಾವ್ದೋ ಒಂದು ದೇವಸ್ಥಾನ ಒಂದ್ ಕಟ್ತಾ ಇದಾರೆ, ಆ ಕಡೆ ಎಲ್ಲೋ ಮಿಲಿಟರಿಗೆ ಹೆಲ್ಪ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ದಿನ ನಮ್ಮ ಹೆಂಡತಿ ಮಕ್ಕಳನ್ನ ತಗೊಂಡ್ ರೋಡಲ್ಲಿ ಬಿಡಕ್ಕಾಗುತ್ತಾ? ಅದು ಒಳ್ಳೆ ವಿಷಯನೇ. ಇಂಡಿಯಾ ಲೆವೆಲ್ ನಮ್ಗೆ ಮಾಡ್ತಾ ಇರೋದು ಹಿಂದೂ ಮಾಡ್ತಾ ಇರೋದು ಒಳ್ಳೆ ವಿಷಯನೇ. ಅದೊಂದು ಕಾನ್ಸೆಪ್ಟ್ ಇಕ್ಕೊಂಡು 99% ನಾವು ಕಷ್ಟ ಅನ್ಬೇಕಾಗತ್ತಾ? ತುಂಬಾ ಕಷ್ಟ ಇದೆ ಬಾಸ್, ತುಂಬಾ ಕಷ್ಟ ಇದೆ. ಬಟ್ ಟೋಟಲಿ ಸರ್ಕಾರ ಚೇಂಜ್ ಆಗ್ಬೇಕು. ಯಾರಾದ್ರೂ ಯೂತ್ ಬರ್ಬೇಕು ಇಲ್ಲಿಗೆ, ಇವಾಗ ಬಂದಿರೋರು ವಯಸ್ಸಾಗಿರೋರೇ ಬಂದಿದ್ದಾರೆ, ಅವ್ರ ಮೆಂಟಾಲಿಟಿ ಹಂಗೇ ಇರುತ್ತೆ. ಯಾರಾದ್ರೂ ಯೂತ್ ಬರಬೇಕು, ಸ್ವಲ್ಪ ಚೇಂಜ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಸರ್, ಇದು ಅಷ್ಟೇ.